ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಅಂದರೆ ಸಿನಿಮಾ ಇನ್ನ ಒಂದು ಸಿನಿಮಾಲ್ಲಿ ಗೆಲ್ಲುತ್ತಾ ಬಿಡುತ್ತಾ ಅಂತ ನೋಡೋಕ್ಕೆ ಒಂದು ಸ್ಟಾರ್ಟಿಂಗ್ 10 ನಿಮಿಷ ಆಡಿಯನ್ಸ್ ಹೇಗೆ ಲ್ಯಾಚ್ ಮಾಡುತ್ತೆ ಸಿನಿಮಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಬಂದು ಪಕ್ಕಾ ಫ್ಯಾಮಿಲಿ ಡ್ರಾಮಾ, ಅಂದರೆ ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋ ತೋರಿಸಿದ್ರೆ, ಆಮೇಲೆ ಕ್ಲಾಸ್ ಕೊನೆಗೂ ಅವರು ಬಾಡೂಟ ಆಗ್ತಿಲ್ಲ, ಅದು ಸ್ವಲ್ಪ ಬೇಜಾರಿದೆ. ಹಾಕಿದ್ರಿ ಎಸ್ಪೆಷಲಿ ಹುಲಿ ಕಾರ್ತಿಕ್ ಅಂತೂ ನಿಜವಾಗ್ಲೂ ಬೇರೆ ಪಾತ್ರದಲ್ಲೇ ಬಂದು ತುಂಬ ಎಂಟರ್ಟೈನ್ ಮಾಡಿದರೆ. ಆ್ಯಂಡ್ ದಾರಾಮ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ಎಲ್ಲರೂ ದೊಡ್ಡ ಕಲಾವಿದ್ರೆ, ಬಟ್ ನಾವು ಅವ್ರ ಬಗ್ಗೆ ಮಾತ್ರ ತುಂಬ ಚಿಕ್ಕವರು. ಸೊ ಇನ್ನ ಅವನ್ನ ನೋಡಿ ಕಲಿತಾ ಇದ್ದೀವಿ. ಸೊ ಕನ್ನಡ ಸಿನಿಮಾನ ನೀವೆಲ್ಲರೂ ಹಾರೈಸ್ತೀರಾ, ಬೆಳೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ರೈತರ ಮನಸ್ಸು ಎಷ್ಟು ವಿಶಾಲ, ಅವ್ರು ಎಷ್ಟು ಪ್ರೀತಿ ಕೊಡ್ಬೋದು ಅನ್ನೋದನ್ನ ತೋರಿಸಿದ್ದಾರೆ. ಅಂದ್ರೆ ಸಿಟಿ ಜನ ಬರೀ ಕೆಲಸ ಅದು ಇದು ಅಂತ ಇರ್ತಾರೆ, ಬಟ್ ರೈತರ ಮನಸ್ಸಲ್ಲಿ ಆ ಫ್ಯಾಮಿಲಿ ನಂಬೋರು ಅನ್ನೋದು ಜಾಸ್ತಿ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ರೈತರ ಪ್ರೀತಿಗೆ ಬೆಲೆ ಕೊಡಬೇಕು ಅನ್ನೋದು ಫಸ್ಟ್ ಪಾಯಿಂಟ್ ಅನ್ಸುತ್ತೆ. ಆ್ಯಂಡ್ ಅಮೃತ ಪ್ರೇಮ್ ಅವರು ಫಸ್ಟ್ ಟೈಮ್ ಅಂತ ಅನಿಸ್ತಿಲ್ಲ, ತುಂಬ ಮೆಚ್ಯೂರ್ಡ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗಭೂಷಣ್ ಅವರಾಗಲಿ, ಈಚ್ ಆ್ಯಂಡ್ ಎವ್ರಿ ಒನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಪಕ್ಕ 100 ಡೇಸ್ ಓಡುತ್ತೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ, ಅಂದರೆ ಹಳ್ಳಿಗಳಲ್ಲಿ ಈಗಲೂ ನಡೆಯೋ ಕತೆ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಡೀ ಸಿನಿಮಾ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ 3 ಜನದ ಕಡೆಯಿಂದ, ಆ್ಯಂಡ್ ಹೇಳಿದೆ ಸೀರಿಯಲ್ ಫೆಟರ್ನಿಟಿ ಕಡೆಯಿಂದ, ಸಿನಿಮಾ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.